ನಾಳೆ ಅಕ್ಟೋಬರ್ ಮೂವತ್ತೊಂದನೆಯ ತಾರೀಕು ಗುರುವಾರದ ದಿನ ದೀಪಾವಳಿ ಹಬ್ಬವಿದೆ ಈ ದಿನ ದೀಪ ಹಚ್ಚುವಾಗ ದೇವರ ಪೂಜೆಯನ್ನ ಮಾಡುವಾಗ ಈ ತಪ್ಪುಗಳನ್ನು ಮರೆತು ಕೂಡ ಮಾಡಬೇಡಿ ದೀಪಾವಳಿ ದಿನ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಹಬ್ಬದ ಫಲಸಿಗಲು ಯಾವ ನಿಯಮವನ್ನು ಪಾಲಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ದೀಪಾವಳಿಯು ದೀಪಗಳ ಹಬ್ಬವಾಗಿದೆ ಬದುಕಿನ ಕತ್ತಲೆಯನ್ನು ದೂರ ಮಾಡಿ ಬದುಕಿಗೆ ಬೆಳಕನ್ನು ತರುವಂತಹ ಮಹಾಲಕ್ಷ್ಮಿಯನ್ನು ಜೀವನಕ್ಕೆ ಹಾಗೂ ಮನೆಗೆ ಸ್ವಾಗತಿಸುವಂತಹ ವಿಶೇಷ ಹಬ್ಬವಾಗಿದೆ ಈ ದಿನ ಬಾಗಿಲಿಗೆ ತೋರಣವನ್ನು ಕಟ್ಟಿ ಮನೆ ಮಂದಿಯೆಲ್ಲ ನೂತನ ವಸ್ತ್ರಗಳನ್ನು ಧರಿಸಿಕೊಂಡು ದೀಪವನ್ನು ಹಚ್ಚಿ ಲಕ್ಷ್ಮೀ ಪೂಜೆಯನ್ನ ಮಾಡಿ ಸಿಹಿ ತಿಂದು ಸಂಭ್ರಮಿಸುವಂತಹ ವಿಶೇಷ ಹಬ್ಬವಾಗಿದೆ ಈ ದಿನ ಮಹಾಲಕ್ಷ್ಮೀ ದೇವಿಗೆ ನಾವು ಮಾಡುವಂತಹ ಪೂಜೆ ಹಾಗೂ ಪ್ರಾರ್ಥನೆ ದುಪ್ಪಟ್ಟು ಫಲವನ್ನ ನೀಡುತ್ತದೆ ಆದರೆ ಈ ದಿನ ಗೊತ್ತಿದ್ದು ಗೊತ್ತಿಲ್ಲದೆಯೋ ಈ ತಪ್ಪುಗಳನ್ನು ಮನೆಯ ಸದಸ್ಯರು ಮಾಡಬಾರದು ಮೊಟ್ಟ ಮೊದಲನೆಯದಾಗಿ ಈ ದಿನ ಮಹಾಲಕ್ಷ್ಮೀ ದೇವಿಯ ಪೂಜೆ ಮಾಡುವಾಗ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬೇಕು ಮನೆಯ ವಾತಾವರಣ ಶಾಂತವಾಗಿರಬೇಕು ಎಲ್ಲಿ ಶಾಂತಿ ಹಾಗೂ ಸ್ವಚ್ಛತೆ ಇರುತ್ತದೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ ಮನಸ್ಸಿನಲ್ಲಿ ಯಾರಿಗೂ ಕೇಡನ್ನು ಬಯಸದೆ ನಿಮ್ಮ ಏಕಾಗ್ರತೆಯೆಲ್ಲ ನೀವು ಮಾಡುವಂತಹ ಲಕ್ಷ್ಮೀ ಪೂಜೆಯ ಮೇಲಿರಬೇಕು ಲಕ್ಷ್ಮೀ ದೇವಿಯ ನಾಮಗಳನ್ನು ಇಳಿಕೊಂಡು ಪೂಜೆಯನ್ನು ಮುಗಿಸಬೇಕು ಮನೆಯ ಯಜಮಾನ ಹಾಗೂ ಯಜಮಾನಿ ಇಬ್ಬರೂ ಸೇರಿ ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡಿಕೊಳ್ಳಬೇಕು ಮನೆಯಲ್ಲಿ ಸಿಡಿ ಸಿಡಿ ಮಾಡುತ್ತಾ ಕೋಪದಿಂದ ದೇವರ ಪೂಜೆಯನ್ನ ಮಾಡಬಾರದು ಕೋಪ ತಾಪದಿಂದ ದೂರವಿದ್ದು ಕಲಹಗಳನ್ನ ಮಾಡಿಕೊಳ್ಳದೆ ವಿಶೇಷವಾಗಿ ಲಕ್ಷ್ಮೀದೇವಿಯ ಪೂಜೆಯನ್ನ ಮಾಡಿಕೊಳ್ಳಬೇಕು ಇನ್ನು ಎರಡನೆಯದಾಗಿ ಮನೆಯ ಮುಂದೆ ಮನೆಯ ಒಳಗೆ ದೀಪ ಹಚ್ಚುವವರು ಒಂದು ವಿಷಯವನ್ನ ನೆನಪಿಟ್ಟುಕೊಳ್ಳಬೇಕು ನೀವು ಎಷ್ಟು ಮಣ್ಣಿನ ದೀಪಗಳನ್ನ ಮನೆಯಲ್ಲಿ ಅಥವಾ ಮನೆಯ ಹೊರಭಾಗದಲ್ಲಿ ಹಚ್ಚುವಿರೋ ಅಷ್ಟು ದೀಪಗಳು ನೇರವಾಗಿ ನೆಲಕ್ಕೆ ತಾಕಬಾರದು ದೀಪದ ಶಾಖ ಪಾಪ ನೇರವಾಗಿ ಭೂಮಿ ತಾಯಿಗೆ ತಾಕಬಾರದು ಎಂಬ ಗೌರವ ಭಾವನೆಯಿಂದ ದೀಪದ ಕೆಳಗೆ ಒಂದು ಚಿಕ್ಕ ಪ್ಲೇಟ್ ಆಗಿರಬಹುದು ಸ್ವಲ್ಪ ಸಗಣಿಯಾಗಿರಬಹುದು ಅಥವಾ ಒಂದು ದೀಪದ ಒಳಗೆ ಮತ್ತೊಂದು ದೀಪವನ್ನು ಇಟ್ಟು ನಂತರ ದೀಪಗಳನ್ನು ಬೆಳಗಿಸಿ ಮಹಾಲಕ್ಷ್ಮಿಯನ್ನು ಮನೆಗೆ ಸ್ವಾಗತಿಸಬೇಕು ಇನ್ನು ಮೂರನೆಯದಾಗಿ ಕೆಲವರು ಯಾವ ತಪ್ಪನ್ನ ಮಾಡ್ತೀರಾ ಅಂತ ನೋಡೋದಾದ್ರೆ ಕಳೆದ ವರ್ಷ ತಂದಂತಹ ದೀಪಗಳನ್ನೇ ಮರುಬಳಕೆ ಮಾಡಬೇಕೆಂಬ ಉದ್ದೇಶದಿಂದ ಆ ದೀಪಗಳನ್ನಷ್ಟೇ ಮತ್ತೆ ಬೆಳಗಿಸಿ ದೀಪಾವಳಿಯನ್ನು ಆಚರಿಸುತ್ತೀರಾ ಆದರೆ ಮನೆಯಲ್ಲಿ ಎಷ್ಟೇ ಮಣ್ಣಿನ ದೀಪಗಳಿರಲಿ ಹೊಸದಾಗಿ ಕನಿಷ್ಠ ಒಂದು ಜೋಡಿ ಮಣ್ಣಿನ ದೀಪವನ್ನಾದರೂ ದೀಪಾವಳಿಯ ದಿನ ಮನೆಗೆ ತರಬೇಕು ಆಗ ಮಾತ್ರ ಹಬ್ಬದ ಫಲ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿ ಎಷ್ಟೇ ದೀಪಗಳಿರಲಿ ಹೊಸದಾಗಿ ಮಣ್ಣಿನ ದೀಪಗಳನ್ನು ದೀಪಾವಳಿ ಸಮಯದಲ್ಲಿ ಮನೆಗೆ ತರುವುದನ್ನು ಮರೆಯಬೇಡಿ ಏಕೆಂದರೆ ದೀಪಗಳು ಲಕ್ಷ್ಮೀದೇವಿಯ ಸ್ವರೂಪ ಹಬ್ಬದಲ್ಲಿ ಲಕ್ಷ್ಮಿಯನ್ನು ನಾನಾ ರೂಪದಲ್ಲಿ ಮನೆಗೆ ತರಬೇಕು ನಾಲ್ಕನೆಯದಾಗಿ ಪಟಾಕಿ ಸಿಡಿ ಿಸಬೇಕೆಂಬ ಆತುರದಲ್ಲಿ ನಿಮ್ಮ ಸುತ್ತಮುತ್ತಲು ನಿಮ್ಮಂತೆಯೇ ಜೀವಿಸುವಂತಹ ಪ್ರಾಣಿ ಪಕ್ಷಿಗಳಿಗೆ ಹಾನಿಯನ್ನ ಮಾಡಿ ಹಬ್ಬವನ್ನ ಆಚರಿಸಬಾರದು ಜೀವಕ್ಕೆ ಹಾನಿಯಾಗುವಂತೆ ಮಾಡಿ ಅಥವಾ ಬೇರೆ ಜೀವಿಗಳಿಗೆ ತೊಂದರೆಯನ್ನ ನೀಡುತ್ತಾ ಪಟಾಕಿಯನ್ನು ಸಿಡಿಸಿ ಹಬ್ಬವನ್ನು ಮಾಡಿದರೆ ಹಬ್ಬದ ಬದಲಾಗಿ ದೋಷಗಳು ಉಂಟಾಗುತ್ತದೆ ಇದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಪಟಾಕಿಯನ್ನು ಸಿಡಿಸಬೇಕು ಇನ್ನು ಐದನೆಯದಾಗಿ ಈ ದಿನ ಬಟ್ಟೆಗಳು ಮನೆಯಲ್ಲಿ ಸುಡಬಾರದು ದೀಪಗಳು ಹಚ್ಚುವಾಗ ಸೀರೆ ಆಗಿರಬಹುದು ಬೇರೆ ವಸ್ತ್ರವೇ ಆಗಿರಬಹುದು ಆ ಸೀರೆಗಳು ಅಥವಾ ಬಟ್ಟೆಗಳು ಸುಡದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಬಟ್ಟೆಗಳು ಸುಡದಂತೆ ಜಾಗ್ರತೆಯಿಂದ ಮನೆಯ ಒಳಭಾಗ ಮನೆಯ ಹೊರಭಾಗ ಎರಡೂ ಕಡೆಯೂ ಕೂಡ ದೀಪವನ್ನು ಬೆಳಗಿಸಬೇಕು ಮಕ್ಕ ಮಕ್ಕಳ ವಿಷಯದಲ್ಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಆದಷ್ಟು ದೀಪಾವಳಿಯ ದಿನದಿಂದ ಮಣ್ಣಿನ ದೀಪಗಳನ್ನೇ ಬಳಸಿ ಕಾರ್ತಿಕ ಮಾಸವು ಕೂಡ ಆರಂಭವಾಗುತ್ತೆ ಈ ಮಾಸ ಪೂರ್ತಿ ಹಾಗೂ ದೀಪಾವಳಿ ಹಬ್ಬದ ದಿನ ಮಣ್ಣಿನ ದೀಪಗಳನ್ನೇ ಹೆಚ್ಚಾಗಿ ಬಳಸಿ ದೀಪಗಳಿಗೆ ಈ ದಿನ ಎಳ್ಳೆಣ್ಣೆಯನ್ನು ಬಳಸಿದರೆ ತುಂಬ ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಆದ್ದರಿಂದ ಎಳ್ಳೆಣ್ಣೆಯನ್ನು ಹೆಚ್ಚಾಗಿ ದೀಪಗಳಿಗೆ ಬಳಸಿ ದೇವರ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಉಳಿದ ದೀಪಗಳಿಗೆ ಎಳ್ಳೆಣ್ಣೆಯನ್ನು ಬಳಸಿ ದೀಪಾರಾಧನೆಯನ್ನ ಮಾಡಿಕೊಳ್ಳಬಹುದು ಇನ್ನು ಈ ದಿನ ಮಾಡಲೇಬಾರದಂತಹ ಮತ್ತೊಂದು ಮುಖ್ಯವಾದ ತಪ್ಪೆಂದರೆ ಅದು ಸಾಲ ಮಾಡುವುದು ತೀರಾ ಅನಾರೋಗ್ಯದ ಸಮಸ್ಯೆ ತುಂಬಾ ಎಮರ್ಜೆನ್ಸಿ ಇದೆ ಎಂಬುದನ್ನು ಹೊರತುಪಡಿಸಿ ಉಳಿದ ಕಾರಣಕ್ಕಾಗಿ ಈ ದಿನ ಸಾಲವನ್ನ ಮಾಡೋದಕ್ಕೆ ಹೋಗಬೇಡಿ ಸಾಲ ಮಾಡಿ ಬಂಗಾರ ಖರೀದಿಯನ್ನ ಮಾಡಬೇಡಿ ಈ ದಿನ ಸಾಲ ಮಾಡಿದರೆ ಆ ಸಾಲದಿಂದ ಋಣಬಾಧೆಯಿಂದ ಹೊರಬರುವುದು ತುಂಬಾ ಕಠಿಣ ಆದ್ದರಿಂದ ಈ ದಿನ ಸಾಲಗಳಿಂದ ದೂರವಿದ್ದರೆ ಒಳೆಯದು ಈ ದಿನ ನೀವು ಸಂಪಾದನೆ ಮಾಡಿದಂತಹ ಕೊಂಚ ಹಣ ಒಡವೆಗಳನ್ನು ಲಕ್ಷ್ಮೀ ದೇವಿಯ ಮುಂದಿಟ್ಟು ಗೌರವದಿಂದ ಈ ರೀತಿಯಾಗಿ ನಮಸ್ಕಾರ ಮಾಡಿಕೊಳ್ಳಿ ಅಮ್ಮ ಮಹಾಲಕ್ಷ್ಮಿ ಈ ಸಂಪಾದನೆ ಈ ಒಡವೆಗಳನ್ನ ನೀನು ಈ ಮನೆಗೆ ಹಾಗೂ ನನಗೆ ನೀಡಿ ಅರಸಿದ್ಯಾ ಈ ಹಬ್ಬದಿಂದ ಮತ್ತಷ್ಟು ನೆಮ್ಮದಿ ಐಶ್ವರ್ಯವನ್ನ ಕರುಣಿಸಿ ಎಲ್ಲರಿಗೂ ಕೂಡ ಶುಭವನ್ನೇ ಉಂಟು ಮಾಡುವಂತ ಭಕ್ತಿಯಿಂದ ಕೇಳಿಕೊಳ್ಳಬೇಕು ಇನ್ನು ಈ ದಿನ ತೈಲ ಸ್ನಾನ ಮಾಡದೆ ದೀಪಾವಳಿಯನ್ನ ಆಚರಿಸಬಾರದು ಮನೆಯ ಪ್ರತಿ ಸದಸ್ಯರು ಕೂಡ ತಲೆಗೆ ಮೈಗೆ ಎಳ್ಳೆಣ್ಣೆಯನ್ನು ಹಚ್ಚಿ ಸ್ನಾನವನ್ನು ಮಾಡಿಕೊಳ್ಳಬೇಕು ಇದರಿಂದ ಆರೋಗ್ಯವೂ ಕೂಡ ವೃದ್ಧಿಯಾಗುತ್ತೆ ಹಬ್ಬದ ದೃಷ್ಟಿಯಿಂದಲೂ ಕೂಡ ತುಂಬಾ ಒಳ್ಳೆಯದು ದೀಪಾವಳಿ ದಿನ ಅಭ್ಯಂಗ ಸ್ನಾನ ಮಾಡದಿದ್ದರೆ ನರಕ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗುತ್ತದೆ ಜೊತೆಗೆ ಅಪಮೃತ್ಯು ಭಯ ಕೂಡ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ ಈ ತೈಲ ಸ್ನಾನವನ್ನು ಕೂಡ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಮಾಡಿಕೊಳ್ಳಬೇಕು ನೋಡೋದ್ರಲ್ಲ ದೀಪಾವಳಿಯ ದಿನ ಲಕ್ಷ್ಮೀ ದೇವಿಯ ಹಬ್ಬದ ದಿನ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ